किसान डेयरी फार्म जामा मस्जिद के पास किला रोड बसोकलन। शादा प्राइमरी एंड हाई स्कूल फ्री एडमिशन फ्री यूनिफॉर्म। लता इलेक्ट्रॉनिक्स सेल्स एंड सर्विस सदनन कॉम्प्लेक्स बसवा कल्याण। टेंट हाउस मंटप डेकोरेटर। पवन कुमार हूँ और आप नंबर वन न्यूज चैनल BK9 न्यूज देख रहे हैं। और अब समाचार विस्तार से। अगले सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। अभी हमारे BK9 न्यूज लाइव मीडिया KJ न्यूज इंडिया लाइव मीडिया कर्नाटक महाराष्ट्र तेलंगाना जैसे कि बसवा कल्याण में आज 22 जनवरी को जो प्रभु श्री रामचंद्र का जो जुलूस निकल रहा है जुलूस में बसवा कल्याण के शासक शरणु सलगर जी आए हैं। वो तमाम राम भक्तों का उनका मैसेज क्या रहेगा? तो आपका मैसेज क्या रहेगा? ದೇಶ ಕಂಡಂತಹ ಮಹಾನ್ ಪುರುಷ ನರೇಂದ್ರ ಮೋದಿಯವರ ಅಮೃತಾಕ್ಷದಿಂದ ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಹಾಗೂ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಡೀ ಜಗತ್ತೇ ಕಣ್ತುಂಬಿ ನೋಡ್ತಕ್ಕಂಥ ಸಮಯದಲ್ಲಿ 12ನೇ ಶತಮಾನದ ಶ್ರೇಷ್ಠ ನೆಲ ಬಸವ ಕಲ್ಯಾಣದಲ್ಲಿ ವಿಶೇಷವಾಗಿ ಜೋಶಿ ಸಮಾಜದ ಹಾಗೂ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಮಹಾನಾಗರಿಕರ ನೇತೃತ್ವದಲ್ಲಿ ಇವತ್ತು ಈ ಸುಂದರ ಕ್ಷಣದಲ್ಲಿ ಇವತ್ತು ಶ್ರೀರಾಮನ ಹಾಗೂ ರಾಮಭಕ್ತ ಹನುಮಾನ ಮಂದಿರದ ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಇಡೀ ಏನು ಜಗತ್ತಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಹಾಗಾಗಿ ನಾವೇನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವೆ, ತ್ಯಾಗಕ್ಕೆ ಆದರ್ಶಕ್ಕೆ ಹೆಸರಾದಂಥ ರಾಮ ಇವತ್ತು ಈ ದೇಶದ ಅಯೋಧ್ಯೆ ಅಷ್ಟೇ ಅಲ್ಲ, ಪ್ರತಿ ನಗರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಜನ ಅತ್ಯಂತ ಸಂಭ್ರಮದಿಂದ ಏನು ರಾಮ ಇವತ್ತೇ ಜನ್ಮ ತಾಳಿದ್ದಾನೋ ಅಂತಕ್ಕಂಥ ಖುಷಿಯಲ್ಲಿ ಈ ದೇಶದ 130 ಕೋಟಿ ಜನಸಂಖ್ಯೆ ಇದೆ. ಹಾಗಾಗಿ ಮತ್ತೆ ಭಾರತವನ್ನು ವಿಶ್ವಗುರು ಮಾಡ್ತಕ್ಕಂಥ ಕನಸು ನರೇಂದ್ರ ಮೋದಿಯವರು ಸಹಕಾರಗೊಳಿಸ್ತಾ ಇದ್ದಾರೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ರಾಷ್ಟ್ರದ ಹೆಮ್ಮೆ ನಾಯಕರು ಆದಂಥ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಸಮಸ್ತ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ತುಂಬು ಹೃದಯದ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಬಹಳಷ್ಟು ದಿವಸಗಳ ನಮ್ಮ ಇಡೀ ಜೋಶಿ ಸಮಾಜದ ಕನಸಾಗಿತ್ತು, ನೂತನವಾದಂಥ ಹನುಮಾನ ಮಂದಿರ ಸ್ಥಾಪನೆ ಆಗಬೇಕಂತೇಳಿ ಇಡೀ ಜೋಶಿ ಸಮಾಜ ಪ್ರತಿಯೊಂದು ಮನೆಯಿಂದ ಎಲ್ಲ ಹೆಣ್ಮಕ್ಕಳು ಇವತ್ತು ತುಂಬಿದ ಕಡವನ್ನು ಹೊಡೋದ್ರ ಮುಖಾಂತರ ರಾಮನಿಗೆ ಹನುಮಂತನಿಗೆ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಆ ಸಮಾಜದ ಮೇಲೆ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಯಾವತ್ತೂ ಇರಲಿ, ನಾನು ಕೂಡ ಸಮಾಜದ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಅವ್ರಿಗೆ ಕೊಡ್ತೇನೆ. ಧನ್ಯವಾದ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट